ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಕಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಲಿಟ್ಲ್ ಔಟ್ ಅಪ್ಲಿಕೇಶನ್ ಬಂದು ತುಂಬ ದಿನಗಳಾಗಿತ್ತು. ಆದರೆ ಲಿಟ್ಲ್ ಔಟ್ ಅಪ್ಲಿಕೇಶನ್ನ ನಾವು ಓಪನ್ ಮಾಡಿದ್ರೆ ಯಾವುದೇ ರೀತಿ ಒಂದು ವೀಡಿಯೋಸ್ಗಳು ಬರ್ತಿರಲ್ಲ, ಜೊತೆಗೆ ವೀಡಿಯೋಸ್ಗಳನ್ನು ಕೂಡ ಮಾಡೋಕ್ಕಾಗ್ತಿರಲ್ಲ, ಅಕೌಂಟ್ನು ಕೂಡ ನಾವು ಕ್ರಿಯೇಟ್ ಮಾಡೋಕ್ಕಾಗ್ತಿರಲ್ಲ. ಸೊ ಫೈನಲ್ ಆಗಿ ಇವಾಗ ಲಿಟ್ಲ್ ಔಟಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇನ್ನು ಮುಂದೆ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು, ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು, ಎಲ್ಲ ನೀವು ಏನೇನು ಮಾಡ್ಬೋದು ಶಾರ್ಟ್ ವೀಡಿಯೋ ಆ್ಯಪಲ್ಲಿ ಅದನ್ನೆಲ್ಲ ಇವಾಗ ಮಾಡ್ಬೋದು. ಸೊ ಯಾವ ಥರ ನೀವು ವೀಡಿಯೋಸ್ಗಳನ್ನ ಮಾಡೋದು, ಜೊತೆಗೆ ವೀಡಿಯೋಸ್ಗಳು ಯಾವ ಥರ ಬರುತ್ತೆ, ಜೊತೆಗೆ ನೀವು ಯಾರನ್ನಾರು ಸರ್ಚ್ ಹೆಂಗೆ ಮಾಡೋದು, ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಪ್ರತಿಯೊಂದೂ ಕೂಡ ಇವಾಗ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋ ಸರ್ ಇವಾಗಲೇ ಒಂದು ಲೈಕ್ ಮಾಡಿ, ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲು ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಈ ಒಂದು ಲಿಟ್ಲ್ ಔಟ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡು ನಂತರ ನೀವು ಓಪನ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇವಾಗ ನೋಡ್ಬೋದು ಲಿಟ್ಲ್ ಔಟ್ ಅಂತ ಬರುತ್ತೆ, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಬರೋದಕ್ಕೆ ಶುರುವಾಗುತ್ತೆ. ಸೊ ನೀವು ಹಿಂಗೆ ಸ್ವೈಪ್ ಮಾಡ್ತಾ ಇದ್ರೆ ನಿಮಗೆ ವೀಡಿಯೋಸ್ಗಳು ಸೇಮ್ ಟಿಕ್ಟಾಕಲ್ಲಿ ಯಾವ ಥರ ಬರ್ತಿತ್ತು, ಸೊ ಅದೇ ಥರ ವೀಡಿಯೋಸ್ಗಳು ಹಿಂಗೆ ಸ್ವೈಪ್ ಆಗ್ತಾ ಹೋಗುತ್ತೆ. ಸೊ ನೀವು ಸೇಮ್ ಇಲ್ಲಿ ಲೈಕು ಕಮೆಂಟು, ಓಕೆ, ಸೇಮ್ ಡೌನ್ಲೋಡು ಶೇರ್ ಎಲ್ಲ ಸೇಮ್ ಟಿಕ್ಟಾಕಲ್ಲಿ ಯಾವ ಥರ ಇತ್ತು ಅದೇ ಥರ ಇದೆ. ಇನ್ನು ನೀವು ಯಾರನ್ನಾರು ಸರ್ಚ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾರನ್ನಾರು ಸರ್ಚ್ ಮಾಡ್ಕೋಬೋದು. ಓಕೆ, ಸೊ ಅದೇ ಥರ ನೀವು ಕೆಳಗಡೆ ಮೂರು ಆಪ್ಷನ್ ಇದೆ, ಓಮು ಮತ್ತು ಕ್ಯಾಮ್ರಾ ಮತ್ತು ಪ್ರೊಫೈಲ್. ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಪ್ರೊಫೈಲ್ ಓಪನ್ ಆಗುತ್ತೆ. ಫಸ್ಟ್ ಟೈಮ್ ನೀವು ಇನ್ಸ್ಟಾಲ್ ಮೋಡ್ ಓಪನ್ ಮಾಡಿದಾಗ ಅಕೌಂಟ್ ಕೇಳುತ್ತೆ, ನೀವು ಜಿಮೇಲಿಂದ ಲಾಗಿನ್ ಆಗ್ಬೋದು, ಸಿಂಪಲ್ ಅದು. ಓಕೆ, ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ಥರ ನಿಮ್ಮ ಒಂದು ಅಕೌಂಟ್ ಹೆಸರು, ಆಮೇಲೆ ನಿಮ್ಮ ಯೂಸರ್ ಐ ಡಿ ಎಲ್ಲ ತೋರಿಸುತ್ತೆ, ಫಾಲೋಯಿಂಗು ಫಾಲೋವರ್ಸು ಎಲ್ಲ ತೋರಿಸುತ್ತೆ. ಕೆಳಗಡೆ ನೀವು ಹಾಕಿರುವಂಥ ವೀಡಿಯೋಸ್ಗಳನ್ನ ತೋರಿಸುತ್ತೆ. ಹಿಂಗೆ ಸ್ವೈಪ್ ಮಾಡಿದ್ರೆ ನೀವು ಯಾವೊಂದು ವೀಡಿಯೋಗೆ ಲೈಕ್ ಮಾಡಿದರೆ ಆ ಒಂದು ವೀಡಿಯೋನ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಇದಿಷ್ಟು ಇನ್ನು ಪ್ರೊಫೈಲ್ ಬಗ್ಗೆ. ನೀವು ಫೋಟೋ ಗೀಟೋ ಎಲ್ಲ ಚೇಂಜ್ ಮಾಡ್ಕೊಳ್ತೀರ ಅಂತಂದರೆ ಮಾಡ್ಕೋಬೋದು, ಓಕೆನಾ. ಸೊ ಇನ್ನು ನೀವು ವೀಡಿಯೋಸ್ ಹೆಂಗೆ ಮಾಡೋದು ಅಂತಂದರೆ, ಈ ವೀಡಿಯೋ ಒಂದು ಸಿಂಬಲ್ ಇದೆ, ಕ್ಯಾಮ್ರಾ ಸಿಂಬಲ್ ಇದೆ ನೋಡಿ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ವೀಡಿಯೋ ಬರುತ್ತೆ. ಸೊ ವೀಡಿಯೋನ ಓಪನ್ ಮಾಡಿಕೊಂಡು ನೀವು ಈ ಥರ ರೆಕಾರ್ಡ್ ಮಾಡೋದು ಅಷ್ಟೇ ಕೆಲಸ. ಓಕೆ, ಈ ಥರ ನೀವು ವೀಡಿಯೋನ ಮಾಡ್ಬೋದು. ಸೊ ಇಲ್ಲಿ ನೀವು ಫ್ಲಿಪ್ಪು ಇದೆ, ಜೊತೆಗೆ ನೀವು ಸ್ಪೀಡ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಜೊತೆಗೆ ಬ್ಯೂಟಿ ಇದೆ, ಫಿಲ್ಟರ್ಸ್ ಇದೆ, ಫಿಲ್ಟರ್ಸ್ ನಿಮ್ಗೆ ಯಾವ ಫಿಲ್ಟರ್ಸ್ ಬೇಕು ಆ ಫಿಲ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ಥರ. ಓಕೆ, ಸೊ ಅದೇ ಥರ ಟೈಮರ್ ಇದೆ, ಸೇಮ್ ಟೈಮರು ನೀವು ಟಿಕ್ಟಾಕಲ್ಲಿ ಆನ್ ಮಾಡ್ಕೊಳ್ತಿದ್ದೀರಲ್ಲ, ಸೊ ಅದೇ ಥರ ಟೈಮರು ಕೂಡ ಇದೆ. ಜೊತೆಗೆ ಫ್ಲ್ಯಾಶು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಫ್ಲ್ಯಾಶ್ ಆನ್ ಆಗುತ್ತೆ, ಆನ್ ಆಯ್ತಲ್ಲ ಫ್ಲ್ಯಾಶು. ಸೊ ವೀಡಿಯೋ ರೆಕಾರ್ಡ್ ಮಾಡೋದು 15 ಸೆಕೆಂಡು, 60 ಸೆಕೆಂಡು, ಎರಡು ಆಪ್ಷನ್ ಇರುತ್ತೆ ನಿಮಗೆ. 15 ಸೆಕೆಂಡಲ್ಲೂ ವೀಡಿಯೋ ಮಾಡ್ಬೋದು, 60 ಸೆಕೆಂಡಲ್ಲೂ ವೀಡಿಯೋ ಮಾಡ್ಬೋದು. ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅದನ್ನು ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ವೀಡಿಯೋ ರೆಕಾರ್ಡ್ ಆಗೋದಕ್ಕೆ ಶುರು ಆಗುತ್ತೆ, ಸ್ಟಾಪ್ ಮಾಡಿ. ಓಕೆ, ಜೊತೆಗೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡು ಕೂಡ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಡಬ್ಸ್ಮೆಂಟ್ಸ್ ಮಾಡಿರೋ ವೀಡಿಯೋಸ್ಗಳಿದ್ದರೆ ಅಪ್ಲೋಡ್ ಅಂತ ಕೆಳಗಡೆ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು. ಒಟ್ಟಿನಲ್ಲಿ ತುಂಬ ದಿನಗಳಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರೆ ಲಿಟ್ಲ್ ಔಟ್ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ. ಸೊ ಇವಾಗ ಫೈನಲ್ ಆಗಿ ಬಂದಿದೆ. ಸೊ ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ಲಿಟ್ಲ್ ಔಟಲ್ಲಿ ಎಂಜಾಯ್ ಮಾಡಲಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಕ್ಕಿಂಗ್ ಕಡ್ರಪ್ಪ, ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.